ಇನ್ನು ಪಿಂಚಣಿ ಪಡ್ಕೊಳ್ತಾ ಇರೋರು ಯಾರೆಲ್ಲ ಇದ್ದಾರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಅನ್ವಯ ಆಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಇದೆ. ಈಗ ಅದಕ್ಕೆ ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಯಾರು ಸರ್ಕಾರದ ಪಿಂಚಣಿ ಪಡಿತಾ ಇದ್ದಾರೋ ಅವರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಅನ್ವಯ ಆಗುತ್ತೆ. ಪಿಂಚಣಿ ಜೊತೆಗೆ ಗೃಹಲಕ್ಷ್ಮಿಯ 2000 ರೂಪಾಯಿ ಕೂಡ ಸಿಗುತ್ತೆ, ಗೊಂದಲ ಬೇಡ ಅಂತ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಮಾಡೋದಕ್ಕೂ ಕೂಡ ಕಾಲಾವಕಾಶ ಇರುತ್ತೆ. 1.30 ಕೋಟಿ ಮಂದಿ ಅರ್ಜಿ ಸಲ್ಲಿಸಬಹುದು ಅನ್ನುವಂತ ನಿರೀಕ್ಷೆ ನಮ್ಮದು. ನಾಡ ಕಚೇರಿ ಸೇವಾ ಸಿಂಧು ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇನ್ನು ಅರ್ಜಿ ಸಲ್ಲಿಸಿಕೆಗೆ ಪ್ರತ್ಯೇಕ ಆ್ಯಪ್ ಅನ್ನ ಕೂಡ ನಾವು ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ ಅನ್ನ ಕೂಡ ಅಭಿವೃದ್ಧಿಪಡಿಸ್ತೀವಿ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬರ್ತಾ ಇದ್ರೆ ಅದನ್ನ ಮೊಟಕು ಮಾಡಲಾಗುವುದು ಅನ್ನುವಂತಹ ಗೊಂದಲ ಕೆಲವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ತಮ್ಮ ಮುಖಾಂತರ ರಾಜ್ಯದ ಜನಗಳಿಗೆ ಪುನರುಚ್ಚಾರ ಮಾಡಿ ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಅವ್ರಿಗೆ ಯಾವುದೇ ರೀತಿಯ ಪಿಂಚಣಿ ಬರ್ತಾ ಇರಲಿ, ಅದು ವಿಕಲಚೇತನರ ಪಿಂಚಣಿ ಇರಬಹುದು, ವೃದ್ಧಾಪ್ಯ ಪಿಂಚಣಿ ಇರಬಹುದು, ಸಂಧ್ಯಾ ಸುರಕ್ಷಾ ಪಿಂಚಣಿ ಇರಬಹುದು, ವಿಧವಾ ಪಿಂಚಣಿ ಇರಬಹುದು, ಯಾವುದೇ ರೂಪದಲ್ಲಿ ಅವರು ಪಿಂಚಣಿ ಪಡೆದುಕೊಳ್ತಾ ಇದ್ರು ಸಹ ಅದನ್ನ ಮುಟ್ಟುಗೋಲು ಹಾಕೊಳ್ಳದೆ ಮೊಟಕು ಮಾಡದೆ ಅದರ ಜೊತೆಗೆ ಹೆಚ್ಚುವರಿಯಾಗಿ ಗೃಹಲಕ್ಷ್ಮಿಯಲ್ಲಿ 2000 ರೂಪಾಯಿಯನ್ನ ತಿಂಗಳಿಗೆ ನೀಡಲಾಗುವುದು. ಸೊ ಹಾಗಾಗಿ ಅವರಿಗೆ ಈಗಾಗಲೇ ಕೆಲವರಿಗೆ 1000 ರೂಪಾಯಿ ಬರ್ತಾ ಇದೆ, ಕೆಲವರಿಗೆ 1200 ರೂಪಾಯಿ ಬರ್ತಾ ಇದೆ, ಕೆಲವರಿಗೆ 600 ರೂಪಾಯಿ ಬರ್ತಾ ಇದೆ. ಅದರ ಮೇಲೆ 2000 ರೂಪಾಯಿಯನ್ನ ನೀಡಲಾಗುವುದು. ಇದರಲ್ಲಿ ಅವ್ರಿಗೆ ಈಗ ಬರ್ತಾ ಇರೋ ಸೌಲಭ್ಯವನ್ನ ಸರ್ಕಾರ ಮೊಟಕು ಮಾಡುವುದಿಲ್ಲ. ಹಾಗಾಗಿ ಕೆಲವು ಮಹಿಳೆಯರಿಗೆ ಸುಮಾರು 3200 ರೂಪಾಯಿವರೆಗೆ, ಕೆಲವರಿಗೆ 2600 ರೂಪಾಯಿ, ಕೆಲವರಿಗೆ 3000 ರೂಪಾಯಿ, ಕೆಲವರಿಗೆ 3200 ರೂಪಾಯಿವರೆಗೆ ಒಂದು ತಿಂಗಳಿಗೆ ಗೃಹಲಕ್ಷ್ಮಿ ಜಾರಿ ಆದ್ಮೇಲೆ ಅಷ್ಟು ಸೌಲಭ್ಯ ಸಿಗುತ್ತದೆ. ಅಂದ್ರೆ ಇದೇ ಜೂನ್ ತಿಂಗಳಲ್ಲೇನೆ ಜಾಸ್ತಿ ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಹೆವಿ ಪ್ರೋಸೆಸ್ ಆಗೋದು ಇದೇ ಅವಧಿಯಲ್ಲೇನೆ. ಹಾಗಾಗಿ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೇವೆ. ಅದರಿಂದ ಏನ್ ತೊಂದರೆ ಆಗ್ಬೋದು ಅನ್ನುವಂಥದ್ದು. ಆದ್ರೆ ಈ ಗೃಹಲಕ್ಷ್ಮಿ ಅರ್ಜಿ ಹಾಕ್ಲಿಕ್ಕೆ ನಾನು ತಮ್ಮ ಮುಖಾಂತರ ಜನಗಳಿಗೆ ಮನವರಿಕೆ ಮಾಡುವಂತಹದ್ದು. ಸಮಯ ಇದೆ, ಜೂನ್ 15 ಜುಲೈ 15 ಟೈಮ್ ಇದೆ. ಸೊ ಇದನ್ನ ಯಾರು ಕೂಡ ತರಾತುರಿಯಲ್ಲಿ ಹಾಕ್ಬೇಕು ಅಂತ ಏನಿಲ್ಲ. ಸೊ ಒಂದು ತಿಂಗಳು ಅರ್ಜಿ ಹಾಕ್ಲಿಕ್ಕೆ ಸಮಯ ಇದೆ ಮತ್ತು ಪ್ರೋಸೆಸ್ ಮಾಡ್ಲಿಕ್ಕೆ ಜುಲೈ 15 ಆಗಸ್ಟ್ 15 ಟೈಮ್ ಇದೆ. ಆಗಸ್ಟ್ 15 ನಾವು ಪೇಮೆಂಟ್ ಅನ್ನ ಶುರು ಮಾಡ್ತೇವೆ ಅನ್ನೋ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಸಮಯಾವಕಾಶ ಇರೋದ್ರಿಂದ ಯಾರು ಕೂಡ ಇದರಲ್ಲಿ ತರಾತುರಿಯಲ್ಲಿ ಮಾಡುವಂತ ಕೆಲಸ ಏನಲ್ಲ. ಜನಗಳ ಸಹಕಾರವನ್ನು ನಾನು ಮನವಿ ಮಾಡ್ತೇನೆ. ಆದಷ್ಟು ನಿಮ್ಮ ಮನೆ ಬಾಗಿಲಿಗೆ ಅಪ್ಲಿಕೇಶನ್ ಅನ್ನ ಆನ್ಲೈನ್ ಅಲ್ಲಿ ಮಾಡಿಸುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇಲ್ಲ ನಾವು ಕೇಂದ್ರಕ್ಕೆ ಹೋಗಿ ಅರ್ಜಿ ಹಾಕ್ಬೇಕಂದ್ರೆ ಅದಕ್ಕೂ ತಮ್ಗೆ ಅವಕಾಶ ಇರುತ್ತೆ. ನಾವು ಸುಮಾರು 1,30,00,000 ಗೃಹಲಕ್ಷ್ಮಿ ಅರ್ಜಿ ಬರುವ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೇವೆ. ಇಷ್ಟು ಅರ್ಜಿಗಳನ್ನ 1-1.5 ತಿಂಗಳ ಅವಧಿಯಲ್ಲಿ ನಾವು ಸ್ವೀಕರಿಸಬೇಕು, ವಿಲೆ ಮಾಡಬೇಕು ಅಂತ ಹೇಳಿದ್ರೆ ಅದು ಒಂದು ಬಹಳ ದೊಡ್ಡ ಸವಾಲಿನ ಕೆಲಸ. ನಾವು ಪರಿಶೀಲನೆ ಮಾಡಿದಾಗ ನಮ್ಮ ಇಲಾಖೆಯಲ್ಲಿ ಇಡೀ ವರ್ಷದಲ್ಲಿ ಸುಮಾರು 1-1.5 ಕೋಟಿಯಷ್ಟು ಅರ್ಜಿಗಳನ್ನ ನಾವು ವಿಲೆ ಮಾಡ್ತೇವೆ. ಅದು ಕಾಸ್ಟ್ ಸರ್ಟಿಫಿಕೇಟ್ ಇರಬಹುದು, ಇನ್ಕಮ್ ಸರ್ಟಿಫಿಕೇಟ್ ಇರಬಹುದು, ಅಥವಾ ನಾನಾ ರೀತಿಯ ಪಿಂಚಣಿ ಸೌಲಭ್ಯಗಳಿರ್ಬಹುದು. 1.5 ಕೋಟಿಯಷ್ಟು ಒಂದು ವರ್ಷದಲ್ಲಿ ವಿಲೆ ಮಾಡ್ತೇವೆ. ಆದರೆ ಬರುವ 2 ತಿಂಗಳ ಒಳಗಡೆ ಅಷ್ಟು ಪ್ರಮಾಣದ ಅರ್ಜಿಗಳನ್ನ ಸ್ವೀಕಾರ ಮಾಡಿ ವಿಲೆ ಮಾಡಬೇಕಾದಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಇಲಾಖೆಯ ಮೇಲೆ ಬರ್ತಾ ಇದೆ. ಅದಕ್ಕೆ ಎಲ್ಲಾ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಬೇಕು ಅನ್ನುವುದಕ್ಕೆ ನಾವು ಇವತ್ತಿನಿಂದನೇ ಪೂರ್ವ ಸಿದ್ಧತೆಯನ್ನ ಆರಂಭ ಮಾಡಿದ್ದೇವೆ. ನಾಡ ಕಚೇರಿಗಳು ಈ ಅರ್ಜಿಗಳನ್ನ ಸ್ವೀಕರಿಸೋದಕ್ಕೆ ಮುಖ್ಯವಾದಂತ ಕೇಂದ್ರಗಳಾಗ್ತವೆ. ಆದ್ರೆ ಅರ್ಜಿ ಹಾಕ್ಲಿಕ್ಕೆ ನಾಡ ಕಚೇರಿ ಮಾತ್ರ ಕೇಂದ್ರ ಆಗಿರೋದಿಲ್ಲ. ನಾಡ ಕಚೇರಿಯಲ್ಲೂ ಅರ್ಜಿ ಕೊಡಬಹುದು. ಅದರ ಜೊತೆಗೆ बापूजी सेवा केंद्र अथवा ग्रामवन अंत करीतारे बैंगलूर वन इदे अथवा डिजिटल सर्विस सेंटर सेवा सिंधु केंद्रगळिदावे इवेल्लगळಲ್ಲೂ ಕೂಡ जन ಗೃಹಲಕ್ಷ್ಮಿಗೆ ಅರ್ಜಿಯನ್ನ ಕೊಡಬಹುದು ಹಾಗೂ ಇದಕ್ಕಿಂತ ಮೀರಿ ಸರ್ಕಾರ ಈ ಗವರ್ನೆನ್ಸ್ ಇಲಾಖೆಯವರು ತಯಾರು ಮಾಡ್ತಾ ಇರೋ ಆಪ್ ಮುಖಾಂತರ ನೇರವಾಗಿ ಅರ್ಹ ಫಲಾನುಭವಿಗಳು ಅವರೇ ತಮ್ಮ ಅರ್ಜಿಯನ್ನ ನೇರವಾಗಿ ಸಲ್ಲಿಸಬಹುದು ನ್ಯೂಸ್ ಫಸ್ಟ್